ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನನ್ನ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ಬ್ಲೌಸ್ಗೆ ಯಾವ ರೀತಿ ಪರ್ಫೆಕ್ಟಾಗಿ ಡಾಟ್ಸನ್ನು ಹಿಡಿಯೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ನೀವು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಮೇಯ್ನು ಡಾಟ್ಸ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಫ್ರಂಟಲ್ಲಿ ಬೇರೆ ಯಾವುದನ್ನ ತೋಳಾಗಿರ್ಬೋದು, ಕಂಕಳಾಗಿರ್ಬೋದು, ಮತ್ತು ಡಾಟ್ಸ್ ಹಿಡಿಯೋದಾಗಿರ್ಬೋದು, ಮೇಯ್ನ್ ಪಾರ್ಟ್ ಆಗಿರುತ್ತೆ. ನೀವು ಏನಾದರೂ ಕರೆಕ್ಟಾಗಿ ಡಾಟ್ಸ್ ಇರಲಿಲ್ಲ, ಕರೆಕ್ಟಾಗಿ ತೋಳನ ಕೊಡಿಸ್ಲಿಲ್ಲ, ಮತ್ತು ಫ್ರಂಟಲ್ಲಿ ನೆಕ್ ಕೊಡೋದಾಗಿರ್ಬೋದು, ಇವೆಲ್ಲ ಕರೆಕ್ಟಾಗಿ ಮಾಡಲಿಲ್ಲ ಅಂದಾಗ ಏನಾಗುತ್ತೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ, ಬ್ಲೌಸ್ ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ. ಮೇಯ್ನು ನಾವು ಎಲ್ಲಿಗೆ ಕರೆಕ್ಟಾಗಿ ಡಾಟ್ಸನ್ನು ಹಾಕೊಂಡಿರ್ತಾವೋ ಅಲ್ಲಿಗೆ ನೋಡ್ಕೊಂಬಿಡಿ. ನಾನೇನು ಮಾಡ್ತೀನಿ, ಫಸ್ಟು ನಾನು ಮಾಡೋದೇನಪ್ಪ ಅಂದರೆ, ಯಾವುದೇ ಬ್ಲೌಸ್ ಆಗಿರ್ಬೋದು, ಯಾವ ಥರ ಬ್ಲೌಸೇ ಆಗಿರ್ಬೋದು, ನಾವು ಫಸ್ಟು ಏನು ಮಾಡ್ತೀನಿ, ಈ ಥರ ನಾರ್ಮಲ್ಲಾಗಿ ನಾವು ನೀವೆಲ್ಲ ನೋಡ್ತಾ ಇರ್ಬೋದು ಇದು ಯಾವ ಥರ ಅಂತ ಅಂದರೆ, ಏನು ನಾವು ಬೋಟ್ ನೆಕ್ಕಿಗೆ ಮಾರ್ಕ್ ಹಾಕೊಂತೀವೋ ಸೇಮ್ ಮಾರ್ಕ್ ಐತಿ ಇಲ್ಲಿ. ಯಾಕಂದರೆ ಇಲ್ಲಿ ಈ ಥರ ಹಿಡಿದ್ರೆ ನಾವು ನೆಕ್ಸ್ಟು ನಾವು ಡಾಟ್ಸಿಗೆ ಸ್ಟಿಚ್ ಹಾಕ್ತೀವಲ್ಲ ಫ್ರೆಂಡ್ಸ್, ಅವ್ರು ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ. ನೀವು ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ಮೇಡಮ್ ಇಪ್ಪ ಕರೆಕ್ಟಾಗಿ ಬರ್ತಿಲ್ಲ ಅಂತ ಎಲ್ಲ ಹೇಳ್ತೀರಾ, ಖಂಡಿತವಾಗ್ಲೂ ಪ್ರತಿಯೊಂದು ವಿಡಿಯೋನು ನೋಡಬೇಕಾಗುತ್ತೆ. ನಾನು ಏನಾದರೂ ಕ್ವಶನ್ ಕೇಳಿದ್ರು ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿರ್ತೀನಿ ನೆಕ್ಸ್ಟಲ್ಲಿ. ನೀವೇನಾದರೂ ನೋಡಲಿಲ್ಲ ಅಂದರೆ ನಿಮಗೆ ಲಾಸ್ ಆಗೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡೂ ಕೂಡ ಒಂದೇ ಅನ್ನಂಗೆ ಆಯಿತು. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಇಲ್ಲಿ ಇಡ್ಕೊಂಡಂಗೆ ಇರುತ್ತೆ. ಆದ್ರಿಂದ ಏನು ಮಾಡಬೇಕು, ಹಿಂಗೆ ಮಾಡಿದಾಗ ಪರ್ಫೆಕ್ಟಾಗಿ ನಮಗೆ ಬ್ಲೌಸನ್ನು ಸಿಗುತ್ತೆ. ಇದು ಎದೆ ಸುತ್ತಳತೆ ಬಂದು 10 ಇಂಚಸ್, 10 ಇಂಚಸ್ಸಿಂದು ಬ್ಲೌ ಎದೆ ಸುತ್ತಳತೆ ಇದು. ಇಲ್ಲಿಂದ ನಾನು 10 ಇಂಚು ಅಂತ ಅಂದರೆ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡೇ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ನೀವು ಕೇಳ್ಬೋದು, ನಾನು ಇಲ್ಲಿಗೆ ಮಾರ್ಕನ್ನು ಹಾಕ್ತೀನಿ. ಇಲ್ಲಿ 1/2 ಇಂಚ್ ನಮ್ಗೆ ಆಲ್ರೆಡಿ ಕಡಿಮೆ ಆಗುತ್ತೆ, ಅವಾಗ ಏನಾಗುತ್ತೆ ನಮ್ಗೆ 10 ಇಂಚ್ಗೆ ಕರೆಕ್ಟಾಗಿ ಸಿಗುತ್ತೆ. ಇಲ್ಲಿ ನಾವು 1/2 ಇಂಚ್ ಇಲ್ಲಿ ಹಿಡಿದಾಗ ಇಲ್ಲಿಂದ ಇಲ್ಲಿಗೆ ಕಡಿಮೆ ಆಗುತ್ತಲ್ಲ ಫ್ರೆಂಡ್ಸ್, ನೋಡಿ ಈ ಥರ ನೋಡಿ ಹಿಂಗೆ. ಆದ್ರಿಂದ ಏನು ಮಾಡ್ತೀವಿ, 1/2 ಇಂಚ್ ನಾವು ಇಲ್ಲಿಗೆ ತೆಗೆದುಕೊಳ್ಬೇಕಾಗತ್ತೆ. ನಾನೀಗ ಏನು ಹಿಡ್ದಿದ್ದೀನೋ ಅದನ್ನು ಪರ್ಫೆಕ್ಟಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ದಯವಿಟ್ಟು ಅವ್ರೇನೋ ತೋರಿಸೋರೆ ಅಂತ ಇದನ್ನ ನೆಗ್ಲಿಜೆನ್ಸಿ ಮಾಡಬೇಡಿ. ಪ್ರತಿಯೊಂದು ಕೂಡ ಮುಖ್ಯ ಆಗುತ್ತೆ ಬ್ಲೌಸ್ ಸ್ಟಿಚಿಂಗಲ್ಲಿ. ಸ್ಟಾರ್ಟಿಂಗ್ನಲ್ಲಿ ರಫ್ಫನ್ನು ಮಾಡಿ, ನೀವು ಮೇಯ್ನ್ ರಫ್ ಮಾಡದೆ ಮತ್ತು ಸೆಂಟರಲ್ಲೂ ಕೂಡ ರಫ್ ಮಾಡಿ ಲಾಸ್ಟ್ ಕೂಡ ರಫ್ಫನ್ನು ಮಾಡಿ. ಅವಾಗೇನಾಗುತ್ತೆ, ನಾವು ಹಾಕಿರೋಂತಹ ಸ್ಟಿಚ್ಚು ಯಾವುದೇ ಕಾರಣಕ್ಕೂ ಬಿಚ್ಕೊಳಲ್ಲ. ಮೇಯ್ನ್ ಇರೋದು ಬಿಚ್ಕೊಂಬಿಡುತ್ತೆ ಅಂತ ಕಾರಣಕ್ಕಷ್ಟೇನೆ ಬಿಚ್ಕೊಳಲ್ಲ, ಅವಾಗ ತುಂಬ ಚೆನ್ನಾಗಿ. ಕೆಲವು ಸಲ ಬಿಚ್ಕೊಂಬಿಟ್ರೆ ನಾವು ಮತ್ತೆ ಮತ್ತೆ ಸ್ಟಿಚ್ಚನ್ನು ಹಾಕೋಕ್ಕಾಗಲ್ಲ ಫ್ರೆಂಡ್ಸ್, ಬ್ಲೌಸ್ಗಳನ್ನಲ್ಲೆಲ್ಲ ಪದೇ ಪದೇ ಸ್ಟಿಚ್ಚನ್ನು ಹಾಕೋಕ್ಕಾಗಲ್ಲ. ಆದ್ರಿಂದ ನೀವೇನು ಮಾಡಿ, ಲಾಸ್ಟಲ್ಲಿ ಮಧ್ಯದಲ್ಲಿ ಹಾಕಿ ಅಂದರೆ ನಾನು ಕಟ್ ಮಾಡ್ತೀನಲ್ವ, ಆದ್ರಿಂದ ಈಗ ನಾನು ಏನು ಈ ಸೆಂಟರ್ಗೆ ಕರೆಕ್ಟಾಗಿ ಸ್ಟಿಚ್ ಹಾಕಿದ್ನೋ ಅದನ್ನು ಕರೆಕ್ಟಾಗಿ ಹಿಂಗೆ ಸೆಂಟರ್ಗೆ ಇಟ್ಕೊಂತೀನಿ. ಸೆಂಟರ್ ಇಟ್ಕೊಂಡು ಇವ್ರಿಗೂ ಕೂಡ ಕಪ್ಸು ಜಾಸ್ತಿ ಬೇಕಾಗಿರೋದ್ರಿಂದ ಅದು ಇಷ್ಟನ್ನ ಹಿಡಿತೀನಿ. ನಿಮಗೆ ಬೇಕು ಅಂದರೆ ಲೈಟನ್ನು ಹಾಕ್ಕೊಬೋದು. ನಾನು ಲೈಟನ್ನು ಯಾವಾಗಲೂ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಕಾಣಿಸ್ತಿಲ್ಲ ಅಂದರೆ ಅಂತ ಅಂದರೆ ತುಂಬಾ ಯೂಸ್ಫುಲ್ಲು. ನಿಮ್ಗೆ ಯಾರಿಗಾದ್ರೂ ಈಗ 40+ ಆದವ್ರಿಗೆ ಅಷ್ಟಾಗಿ ಕಾಣಿಸಲ್ಲ ಫ್ರೆಂಡ್ಸ್. ಆದ್ರಿಂದ ಏನು ಮಾಡಬೇಕು, ನಾವು ಎಷ್ಟೇ ಲೈಟ್ ಹಾಕ್ಕೊಂಡ್ರೂ ಕೂಡ ಮೇಲಿಂದ ಮಿಷಿನಿಂದ ನೆರಳು ಬೀಳುತ್ತದ್ರ ಮೇಲೆ. ಆದ್ರಿಂದ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಿಮಗೆ ಬೇಕು ಅಂದರೆ 2 ಇದನ್ನು ಹಾಕೊಳ್ಳಿ ಫ್ರೆಂಡ್ಸ್, ಸ್ಟಿಚ್ಚನ್ನು ಹಾಕೊಳ್ಳಿ. ನನಗೆ ಅಷ್ಟು ಅವಶ್ಯಕತೆ ಕಾಣಿಸಲ್ಲ, ನಾನು ಯಾಕಂದರೆ ಲಾಕನ್ನು ಮಾಡ್ತೀನಿ ನೋಡ್ತಾ ಇರ್ಬೋದು. ಆದ್ರಿಂದ ನಾನು ಒಂದೇ ಸ್ಟಿಚ್ಚನ್ನು ಹಾಕೊಂತೀನಿ. ಎಲ್ಲಿ ನಾವು ಕರೆಕ್ಟ್ ಕರೆಕ್ಟಾಗಿ ಡಾಟ್ಸ್ ಹಿಡಿದಿರ್ತೀವೋ ಅದರಲ್ಲೇ ನಾವು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ ಕರೆಕ್ಟಾಗಿ, ಪರ್ಫೆಕ್ಟಾಗಿ. ಅದು ಅಷ್ಟೇ, ಲಾಸ್ಟಿಗೆ ಕೂಡ ಇದನ್ನು ಕೂಡ ಇದನ್ನು ಮಾಡೋದನ್ನು ಮರಿಬೇಡಿ, ರಫ್ ಮಾಡೋದನ್ನು ಮರಿಬೇಡಿ. ನೀವು ಬೇಕಾದ್ರೆ ಈಗ ಏನು ಮಾಡ್ಬೋದು ಅಂದರೆ, ಈ ಏನು ಸ್ಟಿಚ್ ಹಾಕಿರ್ತೀನಿ ಇದನ್ನು ತೆಗೆದುಬಿಡ್ಬೋದು. ಇಲ್ಲಿ ಇಲ್ಲಿ ಒಂದು ಸ್ವಲ್ಪನೇ ಕಾಣಿಸ್ತಾ ಇರ್ತೈತೆ, ಬೇಕು ಅಂದರೆ ತೆಗಿಬೋದು. ಕಪ್ಸು ಬರಲ್ಲ ಅಂತೀರಾ, ಯಾಕೆ ಬರಲ್ಲ, ನೀಟಾಗಿ ಸ್ಟಿಚಿಂಗನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಕಪ್ಸ್ ಅನ್ನೋದು ಬರುತ್ತೆ ನೋಡಿ. ನಾನು ಇಲ್ಲಿ ಏನು ಅಂದರೆ ಇವ್ರಿಗೆ ಕಪ್ಸ್ ಜಾಸ್ತಿ ಬೇಕಾಗಿರೋದ್ರಿಂದ
ಜಾಸ್ತಿನೇ ಅಳತೆಯನ್ನ ತೆಗೆದುಕೊಂಡಿದ್ದೀನಿ, ಹತ್ತಿದ್ರು ಕೂಡ ನಾನು ಜಾಸ್ತಿ ತೆಗೆದುಕೊಂಡಿದ್ದೀನಿ. ಹಾಫ್ ಇಂಚು ಕ್ರಾಸಿಂಗ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದೆ. ನಂದು ಕಟಿಂಗ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದಿದು. ನೀವು ಇದನ್ನು ಕಟ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇದನ್ನ ಕಟ್ ಮಾಡಿದಾಗಲೇ ಏನು ಕಪ್ಸು ಹಿಡ್ದಂಗೆ ಆಗಲ್ಲ, ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಆಮೇಲೆ ತೀರಾ ಎಡ್ಜಿಗೆ ಕಟ್ ಮಾಡಬೇಡಿ, ನೋಡ್ಕೊಂಡು ಕಟ್ ಮಾಡಿ. ಆಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಈ ಏನು ಸ್ಟಿಚ್ ಇರುತ್ತೋ ಈ ಸ್ಟಿಚ್ಚು ಈ ಸ್ಟಿಚ್ಚು ಹಿಂಗೆ ನೇರಕ್ಕಿರಲಿ. ನಾವೇನು ಇದಕ್ಕೆ ಕಟ್ ಮಾಡ್ಕೊತೀವಿ ಪೀಸಸ್ ಕಟ್ಗೆ, ಅವಾಗ ಸೇಮ್ ಈ ಲಾಸ್ಟ್ ಕೂಡ ನಾನು ಮಾಡಿದೆ. ಎಷ್ಟು ಈಸಿ ಅಂದರೆ ಬ್ಲೌಸ್ ಸ್ಟಿಚ್ಚಿಂಗ್ ತುಂಬಾ ಈಸಿ, ನೀವು ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊತಿದ್ದೀರಾ ಅಷ್ಟೇ. ನೋಡಿ, ಎರಡೂ ಕೂಡ ನಮ್ಮದು ಬ್ಲೌಸ್ ಫ್ರಂಟ್ ಪಾಯಿಂಟ್ ರೆಡಿ ಆಯಿತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರಂಟು, ನಮಗೆ ಬೇಕಾದಷ್ಟು ಕಪ್ಸು ನಮಗೆ ಆರಾಮಾಗಿ ಸಿಕ್ತು. ನಾವು ಯಾವುದೇ ಕಪ್ಸನ್ನು ಹಾಕದೆ ಕೂಡ ತುಂಬ ಕಪ್ಸ್ ದಪ್ಪನಾಗಿ ನಾವು ಕಪ್ಸನ್ನು ಹೊಲಿಬೋದು. ನೀವು ಅನ್ಕೊಂಡಿರ್ತೀರಾ ಅಷ್ಟೇ ಕಪ್ಸ್ ಬರಲ್ಲ, ಪಚ್ಚಿ ಆಗ್ತೈತೆ. ನಾನಿಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ ಕೆಳಗಡೆ. ನಮಗೇನಕ್ಕೆ ಅಂದರೆ, ನಾವಿಲ್ಲಿ ಕಪ್ಸಿಗೆ ಏನ್ಬಿಟ್ಟು ಇಲ್ಲಿ ಜಾಸ್ತಿ ಹಿಡಿದಾಗ ಇಲ್ಲಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅಳತೆ ಬ್ಲೌಸ್ಗಿಂತ ಇಲ್ಲಿ ಕಡಿಮೆ ಆಗಿಬಿಟ್ಟಾಗ ನಮಗೆ ತುಂಬ ಇಲ್ಲಿಗೆ ಎಡ್ಜಿಗೆ ಬಂದಾಗ ಅಷ್ಟು ಚೆನ್ನಾಗೇ ಇರಲ್ಲ, ಇಲ್ಲಿ ಸಿಗುತ್ತೆ ಇಲ್ಲಿ ಸಿಗಲ್ಲ ಅನ್ನಂಗೆ ಆಗ್ತದೆ. ಆದ್ದರಿಂದ ನಾನೇನು ಮಾಡಿದ್ದೀನಿ, ಇಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೆ ನಾನು. ಈಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಣ. ಬೆಲ್ಟ್ ಪಟ್ಟಿನೂ ಕೂಡ ತುಂಬಾನೇ ಈಸಿಯಾಗಿ ಇರುತ್ತೆ ಫ್ರೆಂಡ್ಸ್. ತುಂಬಾನೇ ಬೆಲ್ಟ್ ಪಟ್ಟಿ ಅಂದರೆ ಇನ್ನೊಂದು ಏನಪ್ಪ ಟಿಪ್ಸ್ ಅಂದರೆ, ಲೈನಿಂಗ್ಗಿಂತ ಇದು ಮೇನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಷ್ಟೇ. ನೋಡಿ ಈಗ ಇದಾಯಿತು, ಇದು ಕೂಡ ಅಷ್ಟೇ. ನೋಡ್ಕೊಳ್ಳಿ ಯಾವ ಕಡೆ ಇದೆ ಯಾವ ಕಡೆ ಅಂತ ನೋಡ್ಕೊಳ್ಳಿ. ಕೆಲವರು ಹೆಂಗ್ ಗೊತ್ತಾ, ಹಿಂಗೆ ಕೂಡಿಸ್ಬಿಡ್ತಾರೆ ಫ್ರೆಂಡ್ಸ್, ಹಿಂಗೆ ಕೂಡಿಸ್ಬಿಡ್ತಾರೆ. ಆದಷ್ಟು ಅಂದರೆ ಕೂಳೆ ಎಲ್ಲ ಅಂದರೆ ಮಾರ್ಜಿನ್ಗೆ ಅಂತ ಬಿಟ್ಟಿರೋದನ್ನ ಕೂಳೆ ಅಂತ ಕರೀತಾರೆ, ಅದು ಕಾಣಿಸ್ತಾ ಇರ್ತೈತೆ ಅಷ್ಟೇ. ಫಸ್ಟ್ ಏನೇ ಸ್ಟಾರ್ಟ್ ಮಾಡಿದ್ರು ಲಾಕ್ ಮಾಡೋದನ್ನಂತೂ ಮರೀಲೇಬೇಡಿ, ಪ್ರತಿಯಂತೂ ಲಾಕ್ ಮಾಡಲೇಬೇಕು. ಪ್ಲೈನ್ ಬ್ಲೌಸ್ ಅಂದ್ರೆ, ಪ್ಲೈನ್ ಅಂತಂದ್ರೆ ಲೈನಿಂಗ್ ಬ್ಲೌಸ್ ವಿತೌಟ್ ಡಿಸೈನ್ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸ್ಟಿಚಿಂಗನ್ನು ಮಾಡ್ಬೋದು ಫ್ರೆಂಡ್ಸ್. ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೂಡಿಸ್ಕೊಂಡು ಹೋಗ್ಬಿಟ್ರೆ ತುಂಬ ಫಾಸ್ಟಾಗಿ ಮಾಡ್ಬೋದು. ನೀಟಾಗಿ ಓಪನ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ನಾನು ಯಾವುದನ್ನು ಓಡಿಸಿಲ್ಲ, ಫಾಸ್ಟಾಗಿ ತೋರಿಸಿಲ್ಲ, ಏನಿಲ್ಲ, ಯಾವ ರೀತಿ ಪರ್ಫೆಕ್ಟಾಗಿ ಫ್ರಂಟನ್ನು ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೀನಿ. ತುಂಬಾ ಈಸಿ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಎಷ್ಟು ಕರೆಕ್ಟಾಗಿ ನಮ್ಮದು ಏನಿರುತ್ತೋ ಅಷ್ಟನ್ನು ಹೊಲ್ಕೊಳ್ಳಿ. ಈಗ ನೋಡಿ ನಮ್ದು ಏನು ಬೇಕಾಗಿತ್ತು ಫ್ರಂಟು, ಅದು ರೆಡಿ ಆಯಿತು. ನೀವು ಕೂಡ ನಾನು ಏನು ಮಾಡ್ತೀನೋ ಅದನ್ನು ಫಾಲೋ ಮಾಡ್ತಾ ಹೋಗಿ ಫ್ರೆಂಡ್ಸ್. ತುಂಬಾ ಬ್ಲೌಸು ನೀಟ್ ಫಿನಿಷಿಂಗ್ ಆಗಿರ್ಬೋದು, ಪರ್ಫೆಕ್ಟ್ ಆಗಿರ್ಬೋದು, ಬರ್ತಾ ಹೋಗುತ್ತೆ. ನೀವು ಅನ್ಕೊಂತೀರಾ ಅಷ್ಟೇ, ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಎಲ್ಲರೂ ಮಾಡ್ತಾರೆ, ನಾನು ಮಾಡಿದ್ದೀನಿ. ಅದರಿಂದ ಏನು ಮಾಡಿ ನೀವೇನು ಇದು ಮಾಡ್ಕೊಬೇಡಿ. ನೋಡಿ ಆಯ್ತಿದು. ಇಲ್ಲಿ ಎಕ್ಸ್ಟ್ರಾ ಯಾಕಿರುತ್ತೆ ಅಂದರೆ, ಇಲ್ಲೇನು ನಾವು ಡಾಟ್ಸ್ ಇಡ್ತೀವಿ ಅದರಿಂದ ಅಲ್ಲಿ ಎಕ್ಸ್ಟ್ರಾ ಆಗುತ್ತೆ, ಅದು ಕಾಮನ್ನು. ನೀವೇನು ಇದು ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ಥರ ಪರ್ಫೆಕ್ಟಾಗಿ ಫ್ರಂಟನ್ನು ನೀಟಾಗಿ ಕೂಡಿಸೋದು ಅಂತ. ಈಗ ನೋಡ್ತಾ ಇರ್ಬೋದು ನಮ್ದು ಏನು ಕಂಕಳು ಯಾವುದೇ ಕಾರಣಕ್ಕೂ ನೋಡಿ ಇಷ್ಟಿರಬಾರ್ದು. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ಚಿಕ್ಕದಾಗಿ ಇಷ್ಟು ಚಿಕ್ಕದಾಗಿರಬಾರ್ದು. ಇಷ್ಟು ಚಿಕ್ಕದಾಗಿದ್ದಾಗ ಹಿಂದೆ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಮ್ದು ಕರೆಕ್ಟಾಗಿ ಏನು ಇರುತ್ತೋ ಶೇಪು, ಕಂಕಳು ಶೇಪು ಹಿಂಗೆ ಅಲ್ವಾ ಫ್ರೆಂಡ್ಸ್, ಹಿಂಗೆ ಇರಬೇಕು.
ಇಲ್ಲಿಗೆ ನಮ್ದು ಏನಾಗುತ್ತೆ ಇದು ಅನ್ನೋದು ಸಿಗುತ್ತೆ, ಏನೋ ರೆಡಿ ಇಲ್ಲಿಗೆ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ಶೇಪ್ ಐತೆ ಅಂತ, ಈ ಶೇಪೇ ಇರಬೇಕು ಫ್ರೆಂಡ್ಸ್. ನೀವು ಯಾವುದೇ ಕಾರಣಕ್ಕೂ ಹಿಂಗೆಲ್ಲ ಮಾಡಕ್ಕೆ ಹೋಗಬೇಡಿ. ಆದಷ್ಟು ಏನು ಮಾಡಿ, ಆರ್ಮೋಲನ್ನು ಕರೆಕ್ಟಾಗಿ ಕಟ್ ಮಾಡಿ, ಅಷ್ಟೇ ನಾನು ಕೇಳೋದು. ಮೇಯ್ನು ಆರ್ಮೋಲು ಕಟ್ಟಿಂಗ್ ನೀವು ನೀಟಾಗಿ ಮಾಡಿದ್ರಿಂದ ಫ್ರಂಟು ಬ್ಯಾಕು ಎಲ್ಲ ಬ್ಲೌಸ್ ಒಂದು ಚೂರು ಹಾಳಾಗಲ್ಲ ಫ್ರೆಂಡ್ಸ್, ನಾನು ಗ್ಯಾರಂಟಿ ಕೊಡ್ತೀನಿ. ಇದಕ್ಕೆ ಬ್ಯಾಕಲ್ಲಿ ಏನು ಡಿಸೈನ್ಸ್ ಇಲ್ಲ, ಇದರಲ್ಲಿ ನಾರ್ಮಲ್ ಏನಿಲ್ಲ, ನಾರ್ಮಲ್ ತೋಳೆಲ್ಲ ರೆಡಿ ಆಗೈತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಅಷ್ಟೇ ನಾನು ಕೇಳೋದು. ಫ್ರಂಟು ಪರ್ಫೆಕ್ಟಾಗಿ ಕೂರಿಸೋದನ್ನು ನಾನು ತೋರಿಸ್ಬೇಕಾಗಿತ್ತು, ತೋರಿಸಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.